ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಮುಗಿದು ಇನ್ನೂ ನೂರು ದಿನಗಳು ಆಗಿಲ್ಲ ಈ ನೂರು ದಿನಗಳ ಅವಧಿಯೊಳಗೆ ಅಂದರೆ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಮೂರು ತಿಂಗಳ ಅವಧಿಯೊಳಗೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರದಲ್ಲಿ ಅನೇಕ ರೀತಿಯ ಭಿನ್ನಮತಗಳು ಪ್ರದರ್ಶನಗೊಳ್ಳಲಾರಂಭಿಸ್ತಾ ಇದ್ದಾರೆ ನೋಡಿ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅವರನ್ನು ಮೇಲ್ನೋಟಕ್ಕೆ ಒಪ್ಪಿಕೊಂಡರು ಅಂತರಂಗದಲ್ಲಿ ಅವರಿಗೆ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿಯವರು ಅಧಿಕಾರದಲ್ಲಿರೋದು ಅವರಿಗೆ ಇಷ್ಟನೇ ಇರಲಿಲ್ಲ ಸರ್ಕಾರ ರಚನೆಯ ಪ್ರಕ್ರಿಯೆ ಪ್ರಾರಂಭ ಆಗುವುದಕ್ಕೆ ಮೊದಲು ಅಂದರೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಮೇ ಹದಿನೈದನೇ ತಾರೀಕು ಪ್ರಕಟಗೊಳ್ತಾ ಇದ್ದ ಹಾಗೆಯೇ ಕಾಂಗ್ರೆಸ್ ಹೈಕಮಾಂಡ್ ದೇವೇಗೌಡರ ಮನೆ ಬಾಗಿಲಿಗೆ ಹೋಯಿತು ಕುಮಾರಸ್ವಾಮಿ ಅವರೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿರಲಿ ಅವರಿಗೆ ನಾವು ಬೇಷರತ್ ಬೆಂಬಲವನ್ನು ಕೊಡ್ತೀವಿ ಅಂತ ಘೋಷಣೆಯನ್ನು ಮಾಡಿತು ಆ ಸಂದರ್ಭದಲ್ಲಿ ಎಲ್ಲಿದ್ದರು ಸಿದ್ದರಾಮಯ್ಯನವ್ರು ಏನು ಮಾಡ್ತಾಯಿದ್ರು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ಜೊತೆ ಈ ಮೈತ್ರಿಯ ಬಗ್ಗೆ ಮಾತುಕತೆಯನ್ನು ನಡೆಸ್ತಾ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ದೇವೇಗೌಡರ ಜೊತೆ ಮಾತುಕತೆಗೆ ಪೂರಕವಾದ ಸಂದರ್ಭದಲ್ಲಿ ಗುಲಾಮ್ ನಬಿ ಆಜಾದ್ ಅಶೋಕ್ ಗೆಲ್ಹೋಟ್ ಇವರಿಬ್ಬರನ್ನು ಹೊರತುಪಡಿಸಿದ್ರೆ ಬೇರೊಬ್ಬ ರಾಯಭಾರಿಯನ್ನು ದೇವೇಗೌಡರ ಬಳಿ ಕಳಿಸ್ಲಿಲ್ಲ ಜೊತೆಗೆ ಗುಲಾಮ್ ನಬಿ ಆಜಾದ್ ಅವರಾಗಲಿ ಅಶೋಕ್ ಗೆಹ್ಲೋಟ್ ಅವರಾಗಲಿ ಕಾಂಗ್ರೆಸ್ ಹೈಕಮಾಂಡ್ನ ಪ್ರತಿನಿಧಿಗಳಾಗಿ ದೇವೇಗೌಡರ ಜೊತೆ ಮಾತುಕತೆಯನ್ನು ನಡೆಸೋದಕ್ಕೆ ಪೂರ್ವಭಾವಿಯಾಗಿ ಮುಖ್ಯಮಂತ್ರಿಯಾಗಿದ್ದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರ ಜೊತೆ ಯಾವುದೇ ಸಮಾಲೋಚನೆಯನ್ನು ಮಾಡಲಿಲ್ಲ ನೇರವಾಗಿ ದೇವೇಗೌಡರನ್ನು ಭೇಟಿ ಮಾಡಿದ್ರು ಮೈತ್ರಿ ಸರ್ಕಾರದ ಪ್ರಸ್ತಾಪವನ್ನು ಮಂಡಿಸಿದ್ರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಂತ ಹೇಳಿದರು ಅವರಿಗೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗುವ ಅವಕಾಶವನ್ನು ಕೊಟ್ಟರು ಸರ್ಕಾರಕ್ಕೆ ಬೇಷರತ್ ಬೆಂಬಲವನ್ನು ಘೋಷಣೆ ಮಾಡಿದರು ಇದು ಸಿದ್ದರಾಮಯ್ಯನವರಿಗೆ ನಿಜಕ್ಕೂ ಅಸಮಾಧಾನ ಅತೃಪ್ತಿಗೆ ಕಾರಣವಾದ ನಿರ್ಧಾರ ಆಗಿತ್ತು ಯಾಕೆ ಅಂತಂದರೆ ಐದು ವರ್ಷಗಳ ಕಾಲ ಯಶಸ್ವಿಯಾಗಿ ಆಡಳಿತವನ್ನು ನಡೆಸಿ ಯಾವುದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಭುತ್ವಕ್ಕೆ ಧಕ್ಕೆ ಬರದ ಹಾಗೆ ಆಡಳಿತವನ್ನು ನಡೆಸಿದ್ದ ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ ಹೈಕಮಾಂಡ್ ವಿಶ್ವಾಸಕ್ಕೆ ತೆಗೆದುಕೊಂಡಿರಲಿಲ್ಲ ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರದ ಸಾರಥ್ಯವನ್ನು ವಹಿಸಿದ್ದ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಹೈಕಮಾಂಡ್ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ನಿಜ ಹೇಳಬೇಕಂದ್ರೆ ಆ ಚುನಾವಣೆಯ ಪ್ರಚಾರ ಸಾಮರ್ಥ್ಯ ವಹಿಸಿದ್ದ ಸಿದ್ದರಾಮಯ್ಯನವರು ಒಂದು ಕಡೆ ಒಕ್ಕಲಿಗ ಮತ ಬ್ಯಾಂಕನ್ನು ಮತ್ತೊಂದು ಕಡೆ ಲಿಂಗಾಯತ ಮತ ಬ್ಯಾಂಕನ್ನು ವಿರೋಧ ಮಾಡಿಕೊಂಡು ಕಾಂಗ್ರೆಸ್ನ ಪರಂಪರಾಗತ ಅಹಿಂಸಾ ಮತ ಬ್ಯಾಂಕನ್ನು ಗಟ್ಟಿಗೊಳಿಸುವ ಪ್ರಯತ್ನವನ್ನು ಮಾಡಿದರು ಆದರೆ ಹೈಕಮಾಂಡ್ ಮೈತ್ರಿ ರಾಜಕಾರಣದ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದಾಗ ಸಿದ್ದರಾಮಯ್ಯವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೇ ಇಲ್ಲ ಇದರಿಂದ ಏನಾಗಿದೆ ಅಂತಂದರೆ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಸಿದ್ದರಾಮಯ್ಯನವರು ಕುಮಾರಸ್ವಾಮಿಯವರ ಸರ್ಕಾರದ ಬಗ್ಗೆ ತಮ್ಮ ಅತೃಪ್ತಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೇ ಇದ್ದಾರೆ ನೋಡಿ ಸರ್ಕಾರ ಬಂದ ಹೊಸದರಲ್ಲಿ ಕುಮಾರಸ್ವಾಮಿಯವರು ಹೇಳಿದ್ರು ಚುನಾವಣಾ ಪ್ರಣಾಳಿಕೆಯಲ್ಲಿ ಮತದಾರರ ಅಂತಂದರೆ ರೈತರ ಸಾಲ ಮನ್ನಾ ಮಾಡುವುದಾಗಿ ಘೋಷಣೆಯನ್ನು ಮಾಡಿದ್ದೆ ಅದರಂತೆ ಸಾಲ ಮನ್ನಾ ಮಾಡ್ತೀನಿ ಎಂದರು ಏನು ಹೇಳಿದ್ರು ಸಾಲ ಮನ್ನಾ ಮಾಡೋದಕ್ಕೆ ಎಲ್ಲಿದೆ ದುಡ್ಡು ಸಾಲ ಮನ್ನಾ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದರು ತದನಂತರದಲ್ಲಿ ಕುಮಾರಸ್ವಾಮಿಯವ್ರು ಹೇಳಿದ್ರು ನನ್ನ ಪರಿಕಲ್ಪನೆಯ ಕರ್ನಾಟಕವನ್ನು ನಾನು ಯಾವ ರೀತಿ ಕಲ್ಪಿಸ್ಕೊಂಡಿದ್ದೀನಿ ಅಂಥ ಪರಿಕಲ್ಪನೆಯ ಬಜೆಟನ್ನು ಮಂಡಿಸ್ತೀನಿ ಅಂತ ಕುಮಾರಸ್ವಾಮಿ ಹೇಳಿದ್ರು ಸಿದ್ದರಾಮಯ್ಯ ಹೇಳಿದ್ರು ಯಾವ ಕಾರಣಕ್ಕೂ ಕುಮಾರಸ್ವಾಮಿಯವರು ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡಿಸೋದಕ್ಕಾಗಲ್ಲ ನಾನು ಏನು ಬಜೆಟನ್ನು ಜುಲೈ ತಿಂಗಳಲ್ಲಿ ಸ ಎರಡು ಸಾವಿರದ ಹದಿನೆಂಟರಲ್ಲಿ ಮಂಡಿಸಿದ್ದೆ ಅದೇ ಬಜೆಟನ್ನು ಮುಂದುವರಿಸಬೇಕು ಏನಿದ್ರು ಪೂರಕ ಬಜೆಟನ್ನು ಮಂಡಿಸೋದಕ್ಕೆ ಮಾತ್ರ ಸಾಧ್ಯ ಅಂತ ಹೇಳಿದರು ಅದಾದ ನಂತರದಲ್ಲಿ ಉಜಿರೆ ಧರ್ಮಸ್ಥಳದ ಆ ಶಾಂತಿವನದಲ್ಲಿ ಸಿದ್ದರಾಮಯ್ಯನವರು ಒಂದೊಂದೇ ಬಾಂಬನ್ನು ಆಸ್ಫೋಟಿಸೋದಕ್ಕೆ ಶುರು ಮಾಡಿದ್ರು ಸಿದ್ದರಾಮಯ್ಯನವರು ಹೇಳಿದರು ಕುಮಾರಸ್ವಾಮಿಯವರ ಸರ್ಕಾರ ಪೂರ್ಣಾವಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದೇನಿದ್ರು ಅಧಿಕಾರದಲ್ಲಿರೋದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯವರೆಗೆ ಮಾತ್ರ ಅನ್ನುವ ಮಾತುಗಳನ್ನು ಹೇಳಿದರು ತದನಂತರದಲ್ಲಿ ನಾನು ಆ ಮಾತುಗಳನ್ನು ಹೇಳೇ ಇಲ್ಲ ಅದನ್ನು ಬೇರೆ ಅರ್ಥದಲ್ಲಿ ಮೀಡಿಯಾದವರು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಅಂದರೆ ಮೈತ್ರಿ ಸರ್ಕಾರ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರ ಅಧಿಕಾರ ಸೂತ್ರ ಹಿಡಿದ ದಿನದಿಂದ ಪ್ರತಿ ಹಂತದಲ್ಲಿ ಸಿದ್ದರಾಮಯ್ಯನವರು ಕುಮಾರಸ್ವಾಮಿಯವರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾನೇ ಹೊರಟಿದ್ರು ಇದಕ್ಕೆ ಪ್ರತಿಯಾಗಿ ಕುಮಾರಸ್ವಾಮಿ ಅವರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯವರೆಗೆ ಯಾರೂ ನಮ್ಮನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಗೌರ್ಮೆಂಟು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆದ್ದರಿಂದ ನಾನು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯವರೆಗೆ ಜನಪರ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾನೆ ಹೋಗ್ತೀನಿ ನನಗೆ ಈ ಸರ್ಕಾರ ಉಳಿಯುತ್ತೋ ಬಿದ್ದು ಹೋಗುತ್ತೋ ಅದು ಪ್ರಶ್ನೆ ಅಲ್ಲ ನಾನು ಜನರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡೋದಕ್ಕೆ ಬದ್ಧನಾಗಿದ್ದೇನೆ ಅನ್ನುವ ಘೋಷಣೆಯನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾಡಿದರು ತದನಂತರದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ರು ನಾನು ಈ ಮೈತ್ರಿ ಸರ್ಕಾರದಲ್ಲಿ ವಿಷಕಂಠನಾಗಿದ್ದೇನೆ ವಿಷವನ್ನು ಕುಡ್ಕೊಂಡು ನನ್ನ ಗಂಟಲಲ್ಲಿ ಇಟ್ಕೊಂಡಿದ್ದೇನೆ ಉಗಳಕ್ಕೂ ಆಗಲ್ಲ ನುಂಗೋದಕ್ಕೂ ಆಗಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇದ್ದೇನೆ ಅಂತ ಅಂದರು ನೋಡಿ ಹೀಗೆ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನವರ ನಡುವೆ ಸಂಘರ್ಷ ನಿರಂತರವಾಗಿ ಸಾಕ್ತಾ ಬರ್ತಾನೆ ಇದೆ ಇದರ ಮಧ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕ ಅಂದರೆ ವಿರೋಧ ಪಕ್ಷದ ನಾಯಕರಾಗಿರುವ ಯಡಿಯೂರಪ್ಪ ಹೇಳಿದ್ರು ಆಷಾಢ ಮಾಸ ಮುಗಿದು ಶ್ರಾವಣ ಆರಂಭ ಇದ್ದ ಹಾಗೇ ಈ ಸರ್ಕಾರದ ಪತನದ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಶ್ರಾವಣ ಮಾಸದಲ್ಲಿ ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ನೋಡ್ತಾ ಇರಿ ಜಸ್ಟ್ ವೈಟ್ ಆ್ಯಂಡ್ ಸಿ ದಿ ಡೆವಲಪ್ಮೆಂಟ್ಸ್ ರಾಜಕೀಯ ಘಟನಾವಳಿಗಳು ಕ್ಷಿಪ್ರಗತಿಯಲ್ಲಾಗುತ್ತೆ ಎಲ್ಲರಿಗೂ ಅಚ್ಚರಿಪಡುವ ರೀತಿಯಲ್ಲಿ ಆಗುತ್ತೆ ನಾವು ಕರ್ನಾಟಕದಲ್ಲಿ ಅಧಿಕಾರ ಸೂತ್ರ ಹಿಡಿತೀವಿ ಅಂತ ಯಡಿಯೂರಪ್ಪನವರು ಹೇಳಿದ್ರು ಹಾಗಾದರೆ ಕರ್ನಾಟಕದಲ್ಲಿ ಸರ್ಕಾರ ಬಿದ್ದು ಹೋಗುವ ಅಪಾಯದಲ್ಲಿ ಇದೆಯಾ ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರೆ ನಿನ್ನೆ ಅಲ್ಲ ಮೊನ್ನೆ ಕೇವಲ ಎರಡು ದಿವಸಗಳಿಗೆ ಮೊದಲು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತ್ಯತೀತ ಜನತಾದಳದ ಭದ್ರಕೋಟೆ ಹಾಸನ ಜಿಲ್ಲೆಯ ಅದರಲ್ಲಿಯೂ ಹೊಳೆನರಸೀಪುರದ ಒಂದು ಗ್ರಾಮದಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡ್ತಾ ಹೇಳಿದ್ರು ನಾನು ಮತ್ತೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀನಿ ಕರ್ನಾಟಕದ ಜನತೆ ನನ್ನ ಸೇವೆಯನ್ನು ಬಯಸಿದರೆ ಕೆಲವು ಕಿಡಿಗೇಡಿಗಳು ರಾಜಕೀಯ ವಿರೋಧಿಗಳು ನಾನು ಮತ್ತೆ ಮುಖ್ಯಮಂತ್ರಿ ಆಗದಂತೆ ಷಡ್ಯಂತ್ರವನ್ನು ರೂಪಿಸಿದ್ರು ಆದರೆ ನಾನು ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಇತಿಹಾಸದ ಚಕ್ರ ಉರುಳುತ್ತಾ ಇರುತ್ತೆ ಉರುಳುತ್ತಾ ಇರುವ ಚಕ್ರದಲ್ಲಿ ಕೆಲವರು ಮೇಲಕ್ಕೆ ಬರ್ತಾರೆ ಕೆಲವರು ಕೆಳಕ್ಕೆ ಹೋಗ್ತಾರೆ ನಾನು ಮತ್ತೆ ಮೇಲಕ್ಕೆ ಬರ್ತೀನಿ ಎನ್ನುವ ಮಾತುಗಳನ್ನು ಹೇಳಿದ್ರು ಯಾಕೆ ಆ ಮಾತುಗಳನ್ನು ಸಿದ್ದರಾಮಯ್ಯನವರು ಹೇಳಿದರು ಸರ್ಕಾರ ಇವತ್ತು ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಇಂಥ ಸಂದರ್ಭದಲ್ಲಿ ಯಾಕೆ ಆ ಮಾತುಗಳನ್ನು ಹೇಳಿದರು ನೋಡಿ ಇದು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿತು ಈ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾದ ತಕ್ಷಣ ಸಿದ್ದರಾಮಯ್ಯನವರು ಹೇಳಿದರು ಟೂ ತೌಸಂಡ್ ಟ್ವೆಂಟಿ ತ್ರೀ ಎಲೆಕ್ಷನಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಆವಾಗ ಜನರ ಸೇವೆ ಸಲ್ಲಿಸ್ತೀನಿ ಅಂತ ಹೇಳಿದೆ ಈ ಸರ್ಕಾರಕ್ಕೂ ನನ್ನ ಹೇಳಿಕೆಗೂ ಸಂಬಂಧ ಇಲ್ಲ ಅಂತ ಆದರೆ ಯಾರಿಗಾದರೂ ರಾಜಕೀಯದ ಸಾಮಾನ್ಯ ಜ್ಞಾನ ಇರುವ ಯಾವುದೇ ಒಬ್ಬ ವ್ಯಕ್ತಿಗೆ ಸಿದ್ದರಾಮಯ್ಯನವರು ಹೇಳಿದ ಹೇಳಿಕೆ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಹಾದಿ ತಪ್ಪಿಸುವ ಹೇಳಿಕೆ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಪೂರಕವಾಗಿ ಮೊದಲು ಹೇಳಿಕೆಯನ್ನು ನೀಡಿ ಈಗ ಅದಕ್ಕೆ ಕ್ಲಾರಿಫಿಕೇಷನ್ ಕೊಡುವ ಹೆಸರಿನಲ್ಲಿ ಜನರ ಹಾದಿ ತಪ್ಪಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಜನರು ಗೊತ್ತಿದೆ ಸಿದ್ದರಾಮಯ್ಯನವರು ಈ ಸರ್ಕಾರವನ್ನು ಉರುಳಿಸೋದಕ್ಕೆ ಅಗತ್ಯವಾದ ಭೂಮಿಕೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ನೋಡಿ ಒಂದು ಮೆಸೇಜ್ ಅಂತೂ ತುಂಬ ಸ್ಟ್ರಾಂಗಾಗಿ ಹೋಗಿದೆ ಕುಮಾರಸ್ವಾಮಿಯವರು ತಮಗೆ ಸಿಕ್ಕ ಅವಕಾಶದಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ರು ಋಣ ಪರಿಹಾರ ಘೋಷಣೆಯನ್ನು ಮಾಡಿದ್ರು ಅದಕ್ಕಾಗಿ ಸುಗ್ರೀವಾಜ್ಞೆಯನ್ನು ತರ್ತೀನಿ ಅಂತ ಹೇಳಿದ್ರು ಈಗ ಸಣ್ಣ ಮತ್ತು ಅತಿ ಸಣ್ಣ ಸಾಲ ಏನು ಪಡೆಯೋ ಜನ ಇರ್ತಾರಲ್ಲ ವ್ಯಾಪಾರಿಗಳು ಅವರಿಗೆ ಸಹಾಯ ಮಾಡುವ ದೃಷ್ಟಿಯಿಂದ ಮೊಬೈಲ್ ಬ್ಯಾಂಕಿಂಗನ್ನು ಅನುಷ್ಠಾನಗೊಳಿಸ್ತಾ ಇದ್ದಾರೆ ಇದರಿಂದ ದಿನದಿಂದ ದಿನಕ್ಕೆ ಕುಮಾರಸ್ವಾಮಿಯವರ ಜನಪ್ರಿಯತೆ ಹೆಚ್ಚಾಗುತ್ತೆ ಅದರ ಪರಿಣಾಮ ಏನಾಗುತ್ತೆ ಅಂತಂದರೆ ನೋಡಿ ದಕ್ಷಿಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ಗೆ ಸರಿಸಾಟಿಯಾದ ಪ್ರಾಬಲ್ಯವನ್ನು ಹೊಂದಿದೆ ಕುಮಾರಸ್ವಾಮಿಯವರ ಈ ಜನಪ್ರಿಯ ಕಾರ್ಯಕ್ರಮಗಳು ಪರಿಣಾಮ ಬೀರ್ತಾ ಹೋದರೆ ಇಡೀ ದಕ್ಷಿಣ ಕರ್ನಾಟಕ ಜೆ ಡಿ ಎಸ್ ಅರ್ಥಾತ್ ಕುಮಾರಸ್ವಾಮಿಯವರ ನಿಯಂತ್ರಣಕ್ಕೆ ಬರುತ್ತೆ ಇನ್ನು ಉತ್ತರ ಕರ್ನಾಟಕ ಸಹಜವಾಗಿ ಭಾರತೀಯ ಜನತಾ ಪಕ್ಷದ ಕೈಯಲ್ಲಿದೆ ಇಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಮಾವಶೇಷ ಆಗುತ್ತೆ ಇದು ಸಿದ್ದರಾಮಯ್ಯವರಿಗೆ ಗೊತ್ತು ಹೈಕಮಾಂಡ್ಗೆ ಹೇಳ್ತಾ ಇದ್ದಾರೆ ಜೆ ಡಿ ಎಸ್ನ ಅಧಿಕಾರದಲ್ಲಿ ಇರೋದಕ್ಕೆ ಹೆಚ್ಚು ಸಮಯ ಬಿಟ್ಟರೆ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ ಆದ್ದರಿಂದ ಯಾವುದೇ ಕಾರಣಕ್ಕೆ ಜೆ ಡಿ ಎಸ್ ಅಧಿಕಾರದಲ್ಲಿ ಇರೋದಕ್ಕೆ ಬಿಡಬಾರ್ದು ಅನ್ನುವ ಮಾತುಗಳನ್ನು ಹೇಳ್ತಾ ಇದ್ದಾರೆ ಈ ಕಾರಣದಿಂದಲೇ ಸಿದ್ದರಾಮಯ್ಯನವರು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಗ್ರಾಮವೊಂದರ ಕಾರ್ಯಕ್ರಮದಲ್ಲಿ ಹೇಳಿದ ಮಾತುಗಳಿಗೆ ಹೆಚ್ಚು ಕ್ರೆಡಿಬಿಲಿಟಿ ಬರುತ್ತೆ ಅಂದರೆ ಈ ಸರ್ಕಾರ ಯಾವುದೇ ಕಾರಣಕ್ಕೆ ಮುಂದುವರಿಬಾರದು ಅನ್ನೋದು ಸಿದ್ದರಾಮಯ್ಯನವರ ಅಭಿಪ್ರಾಯ ಆಗಿದೆ ಅದರ ಜೊತೆಗೆ ಸಿದ್ದರಾಮಯ್ಯನವರು ಸ್ಲೋಲಿ ಕಾಂಗ್ರೆಸ್ ಹೈಕಮಾಂಡನ್ನು ಕನ್ವಿನ್ಸ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಂದು ವೇಳೆ ಸರ್ಕಾರ ಬಿದ್ದೋದ್ರೆ ಏನಾಗುತ್ತೆ ಪ್ರಾಯಶಃ ಸಿದ್ದರಾಮಯ್ಯನವರ ಲೆಕ್ಕಾಚಾರದಲ್ಲಿ ಸರ್ಕಾರ ಬಿದ್ದು ಹೋಗಿ ಕೆಲವು ಶಾಸಕರು ಬಿ ಜೆ ಪಿ ಜೊತೆಯಲ್ಲಿ ಹೋದರೆ ಏನಾಗಬಹುದು ಬಿ ಜೆ ಪಿ ಜೊತೆಲಿ ಕೆಲವು ಶಾಸಕರು ಹೋಗಿ ಬಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕಾಂಗ್ರೆಸ್ನ ಬೆಳವಣಿಗೆಗೆ ಅದು ಧಕ್ಕೆ ಆಗೋದಿಲ್ಲ ಅಂತಂದರೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ಲಗ್ಗೆ ಹಾಕುವ ಸಾಮರ್ಥ್ಯ ಇರೋದು ಅಂದರೆ ಕಾಂಗ್ರೆಸ್ನ ಪರಂಪರಾಗತ ಸೆಕ್ಯುಲರ್ ವೋಟ್ ಬ್ಯಾಂಕ್ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ಈ ವೋಟ್ ಬ್ಯಾಂಕ್ಗೆ ಲಗ್ಗೆ ಹಾಕುವ ಸಾಮರ್ಥ್ಯ ಇರೋದು ಜೆ ಡಿ ಎಸ್ಗೆ ಹೊರತು ಬಿ ಜೆ ಪಿಗಲ್ಲ ಈ ಕಾರಣದಿಂದ ಸಿದ್ದರಾಮಯ್ಯನವರ ಆತಂಕ ಏನು ಅಂತ ಅಂದರೆ ಅವರು ಅಧಿಕಾರದಲ್ಲಿ ಇನ್ನೂ ಕೆಲ ಕಾಲ ಮುಂದುವರೆದರೆ ಕಾಂಗ್ರೆಸ್ನ ಪರಂಪರಾಗತ ಮತ ಬ್ಯಾಂಕನ್ನು ನುಂಗ್ ಹಾಕ್ತಾರೆ ಆದ್ದರಿಂದ ಬಿ ಜೆ ಪಿನೇ ಅಧಿಕಾರಕ್ಕೆ ಬರೆದರೂ ಪರವಾಗಿಲ್ಲ ಜೆ ಡಿ ಎಸ್ ಅಧಿಕಾರದಲ್ಲಿ ಮುಂದುವರಿಬಾರ್ದು ಅನ್ನೋದು ಸಿದ್ದರಾಮಯ್ಯನವರ ತರ್ಕ ಆಗಿದೆ ಅದಕ್ಕೆ ನಾನು ಈಗಾಗಲೇ ಹೇಳಿದ ಹಾಗೆ ಕಾರಣ ತುಂಬ ಸ್ಪಷ್ಟ ನೋಡಿ ಕರ್ನಾಟಕದಲ್ಲಿ ಶೇಕಡ ಹದಿಮೂರರಿಂದ ಹದಿನೈದರಷ್ಟು ಮತ ಬ್ಯಾಂಕನ್ನು ಹೊಂದಿರುವ ಮುಸ್ಲಿಂ ಮತ ಬ್ಯಾಂಕನ್ನು ಬಿ ಜೆ ಪಿ ಯಾವ ಕಾರಣದಿಂದ ತನ್ನ ಕಡೆಗೆ ಸೆಳೆದುಕೊಳ್ಳೋಕ್ಕಾಗೋದಿಲ್ಲ ಆದರೆ ಜೆ ಡಿ ಎಸ್ ಮುಸ್ಲಿಂ ಮತ ಬ್ಯಾಂಕನ್ನು ಸೆಳೆದುಕೋಬೋದು ಶೇಕಡ ಇಪ್ಪತ್ತ ನಾಲ್ಕರಷ್ಟಿರುವ ದಲಿತ ಮತ ಬ್ಯಾಂಕನ್ನು ಬಿ ಜೆ ಪಿ ಒಂದು ಸ್ವಲ್ಪ ಭಾಗವನ್ನು ಸೆಳೆಕೋಬೋದೇ ಹೊರತು ಹೆಚ್ಚಿನ ಭಾಗ ಕಾಂಗ್ರೆಸ್ ಜೊತೆಯಲ್ಲಿರುತ್ತೆ ಒಂದು ವೇಳೆ ಜೆ ಡಿ ಎಸ್ ಅಧಿಕಾರದಲ್ಲಿ ಮುಂದುವರೆದ್ರೆ ದಲಿತ ಮತ ಬ್ಯಾಂಕು ಜೆ ಡಿ ಎಸ್ ಕಡೆಗೆ ಹೋಗುವ ಸಾಧ್ಯತೆ ಇದೆ ಅದೇ ರೀತಿ ಹಿಂದುಳಿದ ಮತ ಬ್ಯಾಂಕ್ ಗಿರಿಜನ ಮತ ಬ್ಯಾಂಕು ಜೆ ಡಿ ಎಸ್ ಕಡೆಗೆ ವಲಸೆ ಹೋಗುವ ಸಾಧ್ಯತೆ ಇದೆ ಈ ಕಾರಣದಿಂದಲೇ ಜೆ ಡಿ ಎಸ್ ಅಧಿಕಾರದಲ್ಲಿ ಮುಂದುವರಿಯಬಾರ್ದು ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ ಮತ್ತು ತರ್ಕ ಆಗಿದೆ ನೋಡಿ ಈ ಹಿನ್ನೆಲೆ ಒಳಗೇನೆ ಸಿದ್ದರಾಮಯ್ಯನವರು ಹೊಳೆ ನರಸೀಪುರದ ಒಂದು ಗ್ರಾಮದ ಸಮಾರಂಭವೊಂದರಲ್ಲಿ ನಾನು ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳುವ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ತಲ್ಲಣವನ್ನು ಸೃಷ್ಟಿ ಮಾಡಿದರೆ ಈ ತಲ್ಲಣ ದೊಡ್ಡ ಪ್ರಮಾಣದಲ್ಲಿ ಸ್ಪ್ರೆಡ್ ಆಗುತ್ತೆ ದೊಡ್ಡ ರಾಜಕೀಯ ಲೋಲಕಲ್ಲೋಲವನ್ನು ಸೃಷ್ಟಿ ಮಾಡುತ್ತೆ ಅಂತಿಮವಾಗಿ ಕರ್ನಾಟಕದಲ್ಲಿ ಕುಮಾರಸ್ವಾಮಿಯವರ ಸರ್ಕಾರ ಪತನ ಆಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ ವಾಟ್ ಎವರ್ ಇಟ್ ಮೇ ಬಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವಣ ಈ ಸಂಘರ್ಷದಲ್ಲಿ ಬಿ ಜೆ ಪಿಗೆ ಲಾಭ ಆದರೂ ಆಗಬಹುದು ಯಾಕೆಂದರೆ ನೋಡಿ ಇವತ್ತು ಇನ್ನೂರ ಇಪ್ಪತ್ತ ನಾಲ್ಕು ವಿಧಾನಸಭಾ ಸದಸ್ಯರಲ್ಲಿ ನೂರಕ್ಕೂ ಹೆಚ್ಚು ವಿಧಾನಸಭಾ ಸದಸ್ಯರು ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ ಇವ್ರಿಗೇನಾದರೂ ಸರ್ಕಾರ ಬಿದ್ದು ಹೋದರೆ ಅವರ ಶಾಸಕತ್ವ ಕೇವಲ ಒಂದು ವರ್ಷಕ್ಕೆ ಮೊದಲೇ ತಪ್ಪು ಹೋಗುತ್ತೆ ಆದ್ದರಿಂದ ಅವರಿಗೆ ಪೂರ್ಣಾವಧಿಗೆ ಈ ಸರ್ಕಾರ ಇರಬೇಕು ಅನ್ನುವ ಸಾ ಕಾರಣದಿಂದ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲಿಸುವ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಶ್ರಾವಣ ಮಾಸ ಮುಗಿಯೋದ್ರೊಳಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರ ಸೂತ್ರ ಹಿಡಿದ್ರೂ ಹಿಡಿಬಹುದು ಯಡಿಯೂರಪ್ಪನವರು ಏರಿದ್ರೂ ಇರಬಹುದು ಇದಕ್ಕೆ ಕುಮಾರಸ್ವಾಮಿಯವರ ಮಾತಿದೆಯಲ್ಲ ಅದು ದೊಡ್ಡ ಪ್ರಮಾಣದಲ್ಲಿ ಸಮರ್ಥನೆಯನ್ನು ನೀಡುತ್ತೆ ಕೆಲವರು ನನ್ನ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ನಾನು ನನ್ನ ಸರ್ಕಾರವನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡೋದಿಲ್ಲ ನಾನು ಅಧಿಕಾರದಲ್ಲಿರೋವರಿಗೆ ಜನರ ಕೆಲಸವನ್ನು ಮಾತ್ರ ಮಾಡ್ತೀನಿ ಜನಹಿತಕ್ಕೆ ಮಾತ್ರ ಬದ್ಧನಾಗಿ ನಡ್ಕೊಳ್ತೀನಿ ಅಂತ ಹೇಳಿ ಮೂರು ದೊಡ್ಡ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ರು ಒಂದು ರೈತರ ಸಾಲಮನ್ನಾ ಎರಡನೆಯದು ಋಣ ಪರಿಹಾರ ಕಾಯ್ದೆ ದೇವರಾಜರಸರ ಆಡಳಿತ ಅವಧಿಯಲ್ಲಿ ಜಾರಿಗೊಂಡ ಋಣ ಪರಿಹಾರ ಕಾಯಿದೆಯನ್ನು ಸುಗ್ರೀವಾಜ್ಞೆಯ ಮೂಲಕ ಮತ್ತೆ ಅನುಷ್ಠಾನಗೊಳಿಸಿ ಸಣ್ಣ ಮತ್ತು ಅತಿ ಸಣ್ಣ ವ್ಯಾಪಾರಿಗಳಿರ್ತಾರಲ್ಲ ಅವರಿಗೆ ರಕ್ಷಣೆಯನ್ನು ಕೊಡೋದು ಮೂರನೆಯದು ಮತ್ತೆ ಲೇವಾದೇವಿಗಾರರ ಹಿಡಿತಕ್ಕೆ ಸಿಗದ ಹಾಗೆ ಅವರನ್ನು ಕಾಪಾಡುವ ದೃಷ್ಟಿಯಿಂದ ಮೊಬೈಲ್ ಬ್ಯಾಂಕಿಂಗ್ ಸರ್ವೀಸನ್ನು ತರೋದು ಈ ಮೂರು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡುವುದರ ಮೂಲಕ ಕುಮಾರಸ್ವಾಮಿಯವರು ಕರ್ನಾಟಕದಲ್ಲಿ ದೊಡ್ಡ ಮತ ಬ್ಯಾಂಕನ್ನು ತಮ್ಮ ಜೊತೆಯಲ್ಲಿ ತೆಗೆದುಕೊಳ್ಳುವ ಆಲೋಚನೆಯಲ್ಲಿ ಹೊರಟಿದ್ದಾರೆ ಒಂದು ವೇಳೆ ಸರ್ಕಾರ ಉಳಿದ್ರೆ ಉಳಿಲಿ ಹೋದರೆ ಹೋಗಲಿ ನಾನು ಮಾಡಿರುವ ಕಾರ್ಯಕ್ರಮಗಳು ನನ್ನನ್ನು ರಕ್ಷಿಸ್ತವೆ ಅಂತ ಅನ್ನೋದು ಕುಮಾರಸ್ವಾಮಿಯವರ ಆಶಯ ಆಗಿದೆ ಈ ಹಿನ್ನೆಲೆಯಲ್ಲಿ ನಾನಾಗಲೇ ಹೇಳ್ದ ಹಾಗೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದರೂ ಯಾರೂ ಅಚ್ಚರಿ ಪಡಬೇಕಾಗಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇದು ಸದ್ಯದ ಕರ್ನಾಟಕ ರಾಜ್ಯ ರಾಜಕಾರಣದ ವಿಪ್ಲವ ಈ ವಿಪ್ಲವದ ಪರಿಣಾಮಗಳು ಮುಂದೆ ಏನೇನಾಗುತ್ತೋ ನಾನಂತೂ ಹೇಳಿದ್ದೀನಿ ಸರ್ಕಾರ ಸಿದ್ದರಾಮಯ್ಯನವರ ಈ ಒಂದು ಕಪಿಮುಷ್ಟಿಯಲ್ಲಿ ನರಳ್ತಾ ಇದೆ ಯಾವ ಗಳಿಗೆಯಲ್ಲಿ ಸರ್ಕಾರ ಪತನ ಆಗಬಹುದು ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪತನ ಆದರೂ ಆಗಬಹುದು ಆಗದೇನೂ ಇರಬಹುದು ಬಟ್ ಒಂದು ವೇಳೆ ಪತನ ಆದರೆ ಯಡಿಯೂರಪ್ಪ ಮತ್ತೆ ಮುಖ್ಯಮಂತ್ರಿ ಆಗುವ ಸಾಧ್ಯತೆಯನ್ನು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಎನಿವೆ ಜೈ ಹಿಂದ್ ಜೈ ಕರ್ನಾಟಕ